नमस्कार एल्लरिगू कन्नडती अडिगे चानल गे स्वागत। इवत्तु नानोंदु होस तरद चाट्स अथवा स्नैक्स अन्नु माडि तोरिस्ता इदीनि। तुंबानो हेल्दी आगिरुवंतनु चाट्स ತುಂಬ ಡಿಫ್ರೆಂಟು ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ। ಇದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ। ಒಂದ್ಸಲ ಟ್ರೈ ಮಾಡಿ ನೋಡ್ರಿ। ನಾನಿಲ್ಲಿ ಎರಡು ಚಪಾತಿಯನ್ನು ತೊಗೊಂಡಿದ್ದೀನಿ। ನೀವು ಯಾವುದಾದ್ರೂ ತೊಗೊರಿ, ಫ್ರೆಶ್ ಆಗಿರೋ ಚಪಾತಿ ತೊಗೊರಿ ಅಥವಾ ರಾತ್ರಿ ಉಳಿದು ಬಿಟ್ಟಿರುವ ಚಪಾತಿಯನ್ನು ತೊಗೊರಿ। ಆದರೆ ಮಕ್ಕಳಿಗೆ ಅದು ಮಾಡಿಕೊಡೋದಿತ್ತು ಅಂದರೆ ನೀವು ಫ್ರೆಶ್ ಆಗಿರುವ ಚಪಾತಿಯನ್ನೇ ತೊಗೊರಿ। ಈ ಚಪಾತಿಯನ್ನು ಈ ರೀತಿ ಸುತ್ತಕೋತೀನಿ, ಈ ರೀತಿ ಟೈಟಾಗಿ ಸುತ್ತಿದ್ದೀನಿ। ಸುತ್ತಿದ್ದನ್ನು ಸೆಂಟ್ರಲ್ಲಿ ಒಂದ್ಸಲ ಕಟ್ ಮಾಡ್ಕೋತೀನಿ। ಈಗ ಒಂದು ಭಾಗನ ತೊಗೊಂಡು ಸಣ್ಣ ಸಣ್ಣ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ। ಈ ಥರ ಅಂದರೆ ನೂಡಲ್ಸ್ ಟೈಪ್ ಈ ಥರ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದು। ಇದು ಚಪಾತಿಯಿಂದನು ಮಾಡೀನಿ ಮತ್ತು ವೆಜಿಟೇಬಲ್ಸ್ನು ಹಾಕಿ ಮಾಡಿರೋದ್ರಿಂದ ತುಂಬಾ ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ರೀ ನೋಡಿ। ಎರಡು ಚಪಾತಿಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ। ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕಿದ್ದೀನಿ ರೀ। ನಾನು ಎಣ್ಣೆಯನ್ನು ಆಲ್ರೆಡಿ ಕೈಯಲ್ಲಿ ಕೆಟ್ಟಿದ್ದೀನಿ ರೀ ನೋಡಿ, ಎಣ್ಣೆ ಕೈದಾದ್ರಿ। ಇವನ್ನ ಸ್ವಲ್ಪ ಸ್ವಲ್ಪ ಅಂದರೆ ಎರಡು ಸಲ ಹಾಕ್ಕೊಂಡು ನಾನು ಇವನ್ನ ಫ್ರೈ ಮಾಡ್ಕೋತೀನಿ ರೀ। ಹೈ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಿರಿ, ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಎಣ್ಣೆನೂ ಇವು ಜಾಸ್ತಿ ಹಿಡಿಯಲ್ಲ ರೀ ನೋಡಿ। ಈ ಕಲರ ಚೇಂಜ್ ಆಯಿತು, ಇನ್ನೊಂದು ಸ್ವಲ್ಪ ಹಾಂ ನೋಡಿ, ಇಷ್ಟು ಕೆಂಪು ಆದರೆ ಸಾಕ್ರಿ, ಫುಲ್ಲ ಕ್ರಿಸ್ಪಿ ಆಗಿರ್ತಾವ್ರಿ ಇವನ್ನ ನಾನೀಗ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ। ಕಲರ್ ತುಂಬ ಚೆನ್ನಾಗಿ ಬಂದ ಈಗ ಉಳಿದಿರೋ ಚಪಾತಿಯನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಈ ಥರದಿಂದ ಮಕ್ಕಳಿಗೆ ಚಪಾತಿನ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗ್ತದೆ ರೀ। ಹೊರಗಿನ ಹೊರಗಡೆ ಹೋಗಿ ಚಾಟ್ಸ್ ತಿನ್ನೋದನ್ನು ಕೂಡ ಮಕ್ಕಳು ಬೇಡಲ್ಲ ನೋಡಿ। ಈಗ ಇವನ್ನ ಚೆನ್ನಾಗಿ ಕರ್ಕೊಂಡಿನಿ ರೀ, ಒಂದು ಸ್ವಲ್ಪ ಆರಲಿ ರೀ ನೋಡಿ। ಈಗ ಆರ್ಯವ್ರಿ ನೋಡಿ, ನೀವು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿ ಆಗಿರ್ತವೆ ಇವು ನೋಡಿ। ಇದ್ರ ಮೇಲೆ ನೀವು ಹಾಗೇ ಚಾಟ್ ಮಸಾಲ ಉದುರಿಸ್ಕೊಂಡು ತಿಂದ್ರೂ ಎಷ್ಟು ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ। ಇವನ್ನ ಈಗ ಇನ್ನೊಂದು ಸ್ವಲ್ಪ ಮುರ್ಕೋತೀನಿ ರೀ ಸಣ್ಣದಾಗಿ। ಈಗ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು, ಇಲ್ಲಿ ಒಂದು ಪ್ಲೇಟಿಗೆ ನಾನು ಇದನ್ನು ಅಲ್ಯೂಮಿನಿಯಂ ಕವರನ್ನು ಹಾಕಿದ್ದೀನಿ, ಅದ್ರ ಮೇಲೆ ಈ ಚಪಾತಿಗಳನ್ನ ಕರೆದಿಟ್ಕೊಂಡಿರೋ ಇನ್ನೊಂದು ಸ್ವಲ್ಪ ತುಕಡಿ ಮಾಡಿ ಹಾಕ್ತೀನಿ ರೀ। ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ, ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನಡೀತದೆ ನೋಡಿ। ಇದ್ರ ಮೇಲೆ ನಾನೇನು ಮಾಡ್ತೀನಿ, ಇದು ಚೀಸ್ ಕ್ಯೂ, ನೀವು ಯಾವುದೇ ಬ್ರ್ಯಾಂಡದಾದರೂ ತೊಗೋಬೋದು, ಇದನ್ನು ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ತೀನಿ ರೀ। ಜಾಸ್ತಿ ಇಷ್ಟಪಡ್ತಿದ್ರೆ ಇನ್ನೂ ಜಾಸ್ತಿನೂ ಹಾಕ್ಬೋದು, ಇನ್ನೊಂದು ಅರ್ಧ ಆಮೇಲೆ ಸ್ವಲ್ಪ ಮೇಲೆ ಹಾಕ್ತೀನಿ. ನಾ ಇಲ್ಲಿ ಪಾಸ್ತಾ ಸಾಸನ್ನು ಹಾಕ್ತಾ ಇದ್ದೀನಿ, ನೀವು ಇದ್ದಿದ್ರೆ ಇದು ಹಾಕ್ರಿ, ಇಲ್ಲಾದರೆ ಟೊಮೆಟೊ ಸಾಸ್ ಇದ್ರೆ ಅದನ್ನು ಹಾಕ್ಬೋದು, ಇಲ್ಲ ಅದನ್ನು ಎರಡೂ ಇದ್ದರೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ರಿ, ಅದರ ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ಹಾಕಿದ್ದೀನಿ. ಈಗ ಇಲ್ಲಿ ವೆಜಿಟೇಬಲ್ಸ್ ನೋಡಿ, ಟೊಮ್ಯಾಟೊ, ಆನಿಯನ್ನು, ಸ್ವೀಟ್ ಕಾರ್ನು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ, ಇವನ್ನೂ ಹಾಕೋತೀನಿ ರೀ. ಮತ್ತು ನಿಮಗೆ ಯಾವುದೇ ವೆಜಿಟೇಬಲ್ಸನ್ನು ನೀವು ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು, ಮಶ್ರೂಮ್ ಆ್ಯಡ್ ಮಾಡ್ಕೋಬೋದು, ಪನೀರ್ ಆ್ಯಡ್ ಮಾಡ್ಕೋಬೋದು, ನಿಮಗೆ ಯಾವುದಿಷ್ಟನೋ ಅದನ್ನು ಹಾಕೋರಿ. ಇಲ್ಲ ಇದ್ರೊಳಗೆ ನಿಮ್ಗೆ ಯಾವುದಿಷ್ಟ ಇಲ್ಲ ಅಂದ್ರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಎಷ್ಟು ಬೇಕಷ್ಟು ಹಾಕೋರಿ, ಯಾರು ವೆಜಿಟೇಬಲ್ಸ್ ತಿನ್ನಲ್ಲೋ ಅವರಿಗಂತೂ ಈ ರೀತಿ ಮಾಡಿಕೊಡ್ರೆ ತುಂಬಾ ಫೇವ್ರೇಟ್ ಆಗ್ತೈತೆ. ನಾನೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೆ, ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆದ್ರೂ ಉದುರಿಸ್ಬೋದು. ಇಲ್ಲಿ ಒಂದು ಸ್ವಲ್ಪ ಹುಳಿಗಾಗಿ ನಾನು ಚಾಟ್ ಮಸಾಲನ ಹಾಕ್ತಾಯಿದ್ದೆ, ಆಮೇಲೆ ಸ್ವಲ್ಪ ಆರ್ಗ್ಯಾನೋನ ಹಾಕ್ತೆ. ಆರ್ಗ್ಯಾನೋ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಇನ್ನೊಂದು ಸ್ವಲ್ಪ ಉಳಿದಿರುವ ಚೀಸನ್ನು ನಾನು ಗ್ರೇಟ್ ಮಾಡ್ತೀನಿ. ನೋಡ್ರಿ ಈಗ ಇದು ಇಷ್ಟು ರೆಡಿ ಆಗಿದೆ. ಈ ಚೀಸನ್ನು ಮೆಲ್ಟ್ ಮಾಡ್ಕೊಳ್ಳೋಕೆ ಸಲುವಾಗಿ ನಾನು ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ, ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಅಷ್ಟೇ, ತುಂಬ ಏನು ಬೇಡ, ಅಷ್ಟೇ ಹಾಕು. ಇದನ್ನೀಗ ಇದರೊಳಗೆ ಸ್ಟೀಮ್ ಮಾಡೋ ಸಲುವಾಗಿ ಒಂದು ನಾನು ಇದರ ಒಂದು ಪ್ಲೇಟ್ ಇಡ್ತೀನಿ, ಪ್ಲೇಟ್ ಇಟ್ಟು ಅದನ್ನು ಪಿಜ್ಜಾ ಪ್ಲೇಟನ್ನು ಇಡ್ತೀನಿ.
ತುಂಬ ಏನು ಬೇಡ, ಇದ್ರ ಮೇಲೆ ಕಂಪ್ಲೀಟಾಗಿ ಕವರ್ ಮಾಡಿ ಈ ಮೀಡಿಯಮ್ ಫ್ಲೇಮ್ ಇಟ್ಟು ಅಂದ್ರೆ ರೀ ಸ್ಟೀಮ್ದಿಂದನೇ ಆ ಚೀಸ್ ಎಲ್ಲ ಮೆಲ್ಟ್ ಆಗ್ತೈತೆ ರೀ. ಸ್ವಲ್ಪ ವೆಜಿಟೇಬಲ್ಸೂ ಸಾಫ್ಟ್ ಆಗ್ತದೆ. ನಾನು ಮುಚ್ಚಿ ಒಂದು 5 ನಿಮಿಷ ಇಡ್ತೀನಿ ನೋಡ್ರಿ. ಚೀಸ್ ಮೆಲ್ಟ್ ಆಗ್ಯದ ರೀ. ಒನಿಯನ ಕ್ಯಾಪ್ಸಿಕಮನ್ನು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣದ ಆಗ್ಯಾವ್ರಿ. ಇದನ್ನು ನಾನೀಗ ತೆಗಿತಾ ಇದ್ದೀನಿ. ಅದು ಅಲ್ಯೂಮಿನಿಯಂದಿಂದ ಅದು ಹಾಕೋದ್ರಿಂದ ಅದನ್ನು ಬಿಸಿ ಜಲ್ದಿನೂ ಆಗಿ ವೆಜಿಟೇಬಲ್ಸ್ ಚೀಸನ್ನು ಕರಗ್ತೈತೆ. ಅದ್ರ ಸಲುವಾಗಿ ನಾನು ಹಾಕಿನ್ರಿ. ಅಥವಾ ನೀವು ಬೇರೆ ಪ್ಲೇಟ್ನ ಮತ್ತೆ ಸರ್ವ್ ಮಾಡ್ಕೊಳೋಕ್ಕೂ ಹೆಲ್ಪ್ ಆಗ್ತೈತೆ ಅಂತೇಳಿ ಹಾಕಿನ್ರಿ. ಇಲ್ಲ ನೀವು ಅದೇ ಪ್ಲೇಟನ್ನಾದರೂ ಡೈರೆಕ್ಟ್ ಇಡ್ಬೋದು ನೋಡಿ. ಈಗ ಇದೊಂಥರ ನೀವು ಇದನ್ನು ಪಿಜ್ಜಾ ಚಾಟ್ ಅಂತಿರೋ ಪಿಜ್ಜಾ ಬೇಳ್ ಅಂತಿರೋ ಡಿಫ್ರೆಂಟಾಗಿ ಬಿಸಿ ಬಿಸಿಯಾಗಿ ರೆಡಿ ಆಗಿದ್ರಿ. ಇದನ್ನು ನೋಡ್ರಿ ಎಷ್ಟು ಚೆನ್ನಾಗಿ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರ್ತದ್ರಿ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಫೇವ್ರೇಟ್ ಆಗ್ತೈತ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.